ಅಪಘಾತ ಕೊಲೆ ಅಂತಹ ಆ ಗಾಡೀಲಿ ಕಾರ್ನಲ್ಲಿ ಸಿಕ್ಕಂಥ ನಮ್ಮ ಚಂದ್ರು ಮಲಗಿ ದೃಷ್ಟಿ ಕೈಗೆ ಕಾಲಿಗೆ ಬಿಳಿ ಬಟ್ಟೆ ಕಟ್ಟಿದ್ದಾರೆ ಅವ್ನು ನೋಡ್ರಿ ಗೊತ್ತಾಗುತ್ತೆ ಸಣ್ಣ ಮಕ್ಕಳು ಹೇಳ್ತಾರೆ ಇದು ಅಪಘಾತ ಅಲ್ಲ ವ್ಯವಸ್ಥಿತವಾಗಿ ಪಿತೂರಿ ಕೊಲೆಯಾಗಿದೆ ಅಂತೇಳಿ ಯಾವ ಸಣ್ಣ ಮಕ್ಕಳು ಹೇಳ್ತಾರೆ ಎಲ್ಲ ಒಂದು ಕಡೆ ನನ್ನ ರಾಜಕೀಯ ವರ್ಚಸ್ಸನ್ನು ಕಂಡು ಸಹಿಸಲಾಗಿದೆ ಕೆಲವರು ಶಿಖಂಡಿಗಳು ಹೇಡಿಗಳು ನನ್ನ ಮಗನನ್ನು ಬಲಿ ಪಡೆಯಬಹುದು ಆದರೆ ನಾನು ನಂಬಿದಂಥ ಸಿದ್ಧಾಂತ ಯಾವತ್ತೂ ನಾನು ದೂರ ಹೋಗಕ್ಕೆ ಸಾಧ್ಯವೇ ಇಲ್ಲ ಈ ಪೊಲೀಸ್ ತನಿಖೆಯಿಂದ ನಾನೇನೋ ಸಮಾಧಾನಕ್ಕೆ ಅಥವಾ ನಾಲ್ಕೈದು ದಿವಸ ಇವ್ರ ಬಗ್ಗೆ ಒಳ್ಳೆ ಮಾತಾಡಿ ಇವ್ರು ಸಿಟ್ಟಿನ ಮಾತಾಡ್ಬೋದು ಇವರ ತನಿಖೆ ಬಗ್ಗೆ ವಿಶ್ವಾಸನೇ ಇಲ್ಲ ನಮ್ಮ ಜನರ ಭಾವನೆಗಳನ್ನು ನನಗೆ ಅನಿವಾರ್ಯವಾಗಿ ಮಾಧ್ಯಮ ಕೇಳಲೇಬೇಕು ಇವತ್ತು ಆನ್ಸರಬಲ್ ನಾನಾಗಿದ್ದೀನಿ ಜನ ಕೇಳ್ತಾರೆ ಏನ್ರಿ ಅಧಿಕಾರದಾಗಿದ್ದು ನಿಮ್ಮ ಮಗನ ತನಿಖೆ ಸರಿಯಾಗಿಲ್ಲ ನೀವು ಯಾರನ್ನು ರಕ್ಷಣೆ ಮಾಡ್ತೀವಿ ಅಂತ ಜನ ನನಗೆ ಕೇಳ್ತಾರೆ ನಾನು ಜನಕ್ಕೆ ಉತ್ತರ ಕೊಡಬೇಕಲ್ಲ ನನಗೆ ಕೊಲೆಗೆ ಬದಕ್ಕೆ ಬಂದು ಒಂದು ವರ್ಷ ಆಯಿತು ದುಬೈಯಿಂದ ತುಳುಮಿಸಿದ ಆಡಿಯೋ ಇದೆ ಅವನು ಕೆಟ್ಟ ಮಾತಾಡಿದೆ ನಾನು ಮಾತಾಡಿದೆ ಸದಾಶಿವರು ಪೊಲೀಸ್ ಠಾಣೆ ದೂರು ಕೊಟ್ಟರು ಒಂದು ಸಂದರ್ಭ ಬಗ್ಗೆ ಅವರು ಹೇಳಲಿಲ್ಲ ತನಿಖೆ ಮಾಡಲಿಲ್ಲ ನನಗೆ ಕೇಳಲಿಲ್ಲ ನನ್ನ ಮಗ ಇದು ಆರು ಸಾಕಲ್ಲ ಇವರೆಲ್ಲಿ ಇವ್ರು ಹೇಳಿದಂತೆ ಇವರ ಇಲಾಖೆಯವರು ಡ್ರೋನ್ ತರಿಸಿದ್ದು ಪತ್ತೆ ಡ್ರೋನ್ ತರಿಸಿದ್ದು ನಮ್ಮ ಕಾರ್ಯಕರ್ತರು ಮುಖಂಡರು ಮಂಡಲಾಧ್ಯಕ್ಷರು ನನ್ನ ಮಗನ ಬೆಟ್ಟ ಗುಡ್ಡಗಾಡುಗಳಲ್ಲಿ ನದಿಗಳಲ್ಲಿ ಚಾನಲ್ಗಳಲ್ಲಿ ಟ್ರಶೇರ್ಗಳತ್ತ ಅರಣ್ಯದಲ್ಲಿ ಹುಡುಕಿದ್ದು ನಮ್ಮ ಕಾರ್ಯಕರ್ತರು ಮುಖಂಡರು ಸಿ ಸಿ ಟಿ ವಿ ಸಂಪೂರ್ಣವಾಗಿ ಓಪನ್ ಮಾಡಿಸಿದ್ದು ಹಳ್ಳಿ ಅಂಗಡಿಗಳು ಹಳ್ಳಿಗಳಲ್ಲಿ ನ್ಯಾಮತಿ ಸುರುವಲ್ಲಿ ಸವಳಂಗ ಕುಂಚಿನಹಳ್ಳಿ ಅಬ್ಲಿಗೇರ್ ಶುಭ ಹೊನ್ನಾಳಿದ ಅದೆಲ್ಲ ಕಡೆ ಓಪನ್ ಮಾಡಿಸಿದ ಕಾರ್ಯಕರ್ತರು ಮುಖಂಡರು ಫಸ್ಟ್ ಹೇಳಿದ್ದು 6:48 ಮೊಬೈಲ್ ಸ್ವಿಚ್ ಆಫ್ ಅಂತಾರೆ 6:48 6:48 ಇದು ನಾಡಿನ ಜನರು ಸತ್ಯಾಂಶ ಗೊತ್ತಾಗಬೇಕು ರೇಣುಕಾಚಾರ್ಯ ಅನುಕಂಪ ಗಿರಿಶರ ಗೋಸರ ಈ ಸುಳ್ಳು ಹೇಳಿದಂತ ಬರುತ್ತೆ 6 6:48 ಆಮೇಲೆ ನಮ್ಮ ಕಾರ್ಯಕರ್ತರು ಮುಖಂಡ ಎಲ್ಲ ಇತ್ತಿದ ಮೇಲೆ ರಾತ್ರಿ 11:12:06 ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ನಮ್ಮ ಹುಡುಗ ಮೊಬೈಲ್ ಸ್ವಿಚ್ ಅವತ್ತು ವಾಕ್ ಮಾಡ್ಕಿರಲ್ಲ ಓವರ್ ಸ್ಪೀಡ್ ಇದ್ದರೆ ಫ್ರಂಟ್ ಸೀಟ್ನಾಗ ಇರ್ಬೇಕಲ್ಲ ಬಲು ಇದು ಸೀಟು ಇದು ಯಾವುದು ಏರ್ ಬ್ಯಾಗ್ ಓಪನ್ ಆಗಿದೆ ಆ ಸಣ್ಣ ಮಗನ ಫುಟ್ಬಾಲ ಗೋಲಿ ಗಜ್ಗನ ಹಿಂಗೆ ಬೀಳೋಕೆ ಅರೆ ಸೀಟು ಎಡ್ರೆಸ್ಟು ಟಾಪ್ಗು ಅರ್ಧ ಅಡಿ ಮುಕ್ಕಾಲಡಿ ಅಷ್ಟೇ ಗ್ಯಾಪ್ ಇರುತ್ತೆ ಏನೇನೋ ಕಟ್ಟುಗತಿಗಳು ಕಟ್ಟಿ ಈ ತನಿಖೆ ದಾರಿ ತಪ್ಪಿಸ್ಕೊಂಡಿದ್ದಾರೆ ತನಿಖೆ ಸಂಪೂರ್ಣವಾಗಿ ವಿಫಲವಾಗಿ ಹುಡುಕಿಲ್ಲ ಇವ್ರು ಹೇಳಿಕೆ ಕೊಡ್ತಾರಂತೆ ನಮ್ಮ ಪೊಲೀಸರು ಡ್ರೋನ್ ಕ್ಯಾಮ್ರಾ ತರಿಸಿ ಹುಡುಕಿದ್ರು ಇವರು ಅಪರಾಧಿಗಳನ್ನು ನಿರಪರಾಧಿ ಮಾಡ್ತಾರೆ ನಿರಪರಾಧಿಗಳನ್ನು ಅಪರಾಧಿ ಮಾಡ್ತಾರೆ ಇವರಿಗೆಲ್ಲವೂ ಗೊತ್ತಿದೆ ಹಾಗಾಗಿ ತನಿಖೆಯಿಂದ ವಿಶ್ವಾಸ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನೂ ತಪ್ಪಿಲ್ಲ ಪಾಪ ಅವ್ರ ಬಗ್ಗೆ ನಾನು ಮಾತಾಡಿದರೆ ದ್ರೋಹ ಮಾಡಿದಂಗತ್ತೆ ಮುಟ್ಟು ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇವ್ರ ತನಿಖೆ ಅಂದಲ್ಲ ಇವ್ರ ಮೇಲೆ ವಿಶ್ವಾಸನೇ ಇಲ್ಲ ನಾಳೆ ಇನ್ನೊಬ್ಬರಾದ್ರೆ ಮತ್ತೆ ಅವ್ರು ಕೊಟ್ಟು ಬರ್ತೀನಿ ಇನ್ನೊಬ್ಬರು ಕೊಡ್ತಾರೆ ವಿಶ್ವಾಸನೇ ಇಲ್ಲ ಕಾರ್ನಿತ್ತಿಗಂತ ಫೋಟೋ ಸಾಕ್ಷಿ ಎಲ್ಲ ಇದೆ ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅವನ ಹೆಸರಲ್ಲಿ ಸೇವಾ ಕಾರ್ಯ ಮಾಡ್ತೀನಿ